ಈ ಒಂದು ಏನು ಟೈಗರ್ಗೆ ಸಂಬಂಧಪಟ್ಟಂತೆ ಅಥವಾ ಹುಲಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಪಕ್ಕಾ ಕ್ವಶನ್ ಬರ್ತವೆ. ಬೇರೆ ಬೇರೆ ಎಲ್ಲ ಎಕ್ಸಾಮ್ಗಳಲ್ಲಿ ಒಂದಲ್ಲ ಒಂದು ಕ್ವಶನ್ ಟೈಗರ್ಗೆ ಸಂಬಂಧಪಟ್ಟಂತೆ ಕೊಟ್ಟೇ ಬಿಡ್ತಾರೆ. ಎನ್ ಟಿ ಸಿ ಎ ಅಂತಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದು ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ 2005ರಲ್ಲಿ ಎನ್ ಟಿ ಸಿ ಎ ಸ್ಥಾಪನೆಯನ್ನು ಮಾಡಿಕೊಂಡಿದ್ರು. ಇದನ್ನು ಒಂದು ಕೇಳ್ಬೋದು. ನೆಕ್ಸ್ಟು ಇಲ್ಲಿ ಇಂಟರ್ನ್ಯಾಷನಲ್ ಟೈಗರ್ ಡೇ, ಇಂಟರ್ನ್ಯಾಷನಲ್ ಟೈಗರ್ ಡೇ. ನಿನ್ನೆ ಸಿ ಡಿ ಎಸ್ ಎಕ್ಸಾಮ್ ಇತ್ತು, ಸಿ ಡಿ ಎಸ್ ಯಾರ್ಯಾರು ಕಟ್ಟಿದ್ರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇಂಟರ್ನ್ಯಾಷನಲ್ ಟೈಗರ್ ಡೇ ಕೇಳಿದ್ರು, ಇಂಟರ್ನ್ಯಾಷನಲ್ ಟೈಗರ್ ಡೇ ಕೇಳಿದ್ರು ಯಾವಾಗಪ್ಪ ಅಂತಂದರೆ ಜುಲೈ 29 ಅಂತ. ಓಕೆ, ಇಲ್ಲಿ ಇದರ ನಂತರ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕೇಳ್ತಾರೆ ಜುಲೈ 26 ಅಂತ. ಜುಲೈ 26ಕ್ಕೆ ಯಾವ ಒಂದು ದಿನ ಇತ್ತು ಅಂತ, ಕಾರ್ಗಿಲ್ ವಿಜಯ ದಿವಸ್. ಕಾರ್ಗಿಲ್ ವಿಜಯ ದಿವಸ್ ಇತ್ತು, ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗ್ತದೆ. ಓಕೆ, ಇಲ್ಲಿ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇದಾದ ಬಳಿಕ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದರೆ, ಇಷ್ಟು ದಿನ ಮಧ್ಯಪ್ರದೇಶ ಅಂತ ಕರಿತಿದ್ವಿ, ಮಧ್ಯಪ್ರದೇಶ ಅಂತ ಕರಿತಿದ್ವಿ. ಈಗ ಚೇಂಜ್ ಆಗಿದೆ, ಅಲ್ಲಿ 34 ಹುಲಿಗಳು ಅಲ್ಲಿ ಡೆತ್ ಆಗಿದ್ದಾವೆ. ಆ ಕಾರಣದಿಂದಾಗಿ ಈಗ ಏನಾಗಿದೆ ಅಂತಂದರೆ, ಕರ್ನಾಟಕ ರಾಜ್ಯ ನಮ್ಮ ಒಂದು ದೇಶದಲ್ಲೇ ಪ್ರಪ್ರಥಮ ಒಂದು ಸ್ಥಾನದಲ್ಲಿ ಇರತಕ್ಕಂಥದ್ದು, ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯಗಳಲ್ಲಿ ಕರ್ನಾಟಕ ಪ್ರಪ್ರಥಮ ಸ್ಥಾನದಲ್ಲಿ ಇರತಕ್ಕಂಥದ್ದು. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ನಮ್ಮ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಾಜೆಕ್ಟ್ ಟೈಗರನ್ನು ಯಾವಾಗ ಮಾಡಲಾಯಿತು, 1973ರಲ್ಲಿ ಮಾಡಲಾಯಿತು. 1973ರಲ್ಲಿ ಮಾಡಲಾಯಿತು, ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಯಾಕಪ್ಪ ಅಂತಂದರೆ ಪಕ್ಕಾ ಕ್ವಶನ್ನ ಕೇಳ್ತಾರೆ. ಓಕೆ, ಇಲ್ಲಿ ಈಗ ರೀಸೆಂಟಾಗಿ 50 ವರ್ಷ ಆಯಿತು ಈ ಒಂದು 1973ರಲ್ಲಿ ಮಾಡಿದ್ದೇನಿದೆ ಅದಕ್ಕೆ 50 ವರ್ಷ ಆಯಿತು. ಆ ಒಂದು ಕಾರಣದಿಂದಾಗಿ 2022ರ ಹುಲಿಗಣತಿಯನ್ನು ನಮ್ಮ ಒಂದು ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಎಲ್ಲಿ ಉದ್ಘಾಟನೆ ಅಥವಾ ಎಲ್ಲಿ ಇದನ್ನು ಹುಲಿಗಣತಿಯನ್ನು ರಿಲೀಸನ್ನು ಮಾಡಿದರು ಅಂತಂದರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಒಂದು ಏನು ಹುಲಿಗಣತಿ ಇದೆ ಅದನ್ನು ಏನು ರಿಲೀಸನ್ನು ಮಾಡಿದರು. ಟೋಟಲಾಗಿ ಎಷ್ಟು ಹುಲಿಗಳು ಇದ್ದಾವೆ, 3167 ಹುಲಿಗಳು ಇದ್ದಾವೆ. ಈ ರೀತಿಯಾಗಿ ನೀವು ಅಪ್ಡೇಟನ್ನು ಮಾಡ್ಕೊತ ಹೋಗಬೇಕು. ಇಲ್ಲಿ ಇನ್ನೊಂದು ಏನಪ್ಪ ಅಪ್ಡೇಟ್ ಅಂತಂದರೆ, ಬಂಡೀಪುರ ಏನು ಅಭಯಾರಣ್ಯ ಇದೆ ಭಾರತದಲ್ಲಿ, ಈ ಒಂದು ಬಂಡೀಪುರ ಅಭಯಾರಣ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಹುಲಿ ಯೋಜನೆ ಜಾರಿಗೆ ಆಯಿತು. ಇದನ್ನು 1973ರಲ್ಲಿ ಮಾಡಲಾಯಿತು. ನೆಕ್ಸ್ಟ್ ಇಲ್ಲಿ ಹುಲಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮೊದಲ ಒಂದು ಹುಲಿ ಸಂರಕ್ಷಿತ ತಾಣ ಯಾವುದಪ್ಪ ಅಂತಂದರೆ ಸಿಮ್ಲಿಪಾಲ್ ಅಂತ ಒಡಿಶಾದಲ್ಲಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಬಂಡೀಪುರ ಅಭಯಾರಣ್ಯಕ್ಕೆ ದೇಶದಲ್ಲೇ 2ನೇ ಸ್ಥಾನ ಅಂತ. ಬಂಡೀಪುರ ಅಭಯಾರಣ್ಯಕ್ಕೆ ದೇಶದಲ್ಲೇ 2ನೇ ಸ್ಥಾನ ಅಂತ. ನಮ್ಮ ರಾಜ್ಯಕ್ಕೆ ಇನ್ನಷ್ಟು ಪ್ರವಾಸಿಗರ ದಂಡಿನ ನಿರೀಕ್ಷೆ ಅಂತ. ಏನಪ್ಪ ಇದು ಬಂಡೀಪುರಕ್ಕೆ 2ನೇ ಸ್ಥಾನ ಏನು ಸಿಕ್ಕಿದೆ ಅಂತ ಕೇಳಿದರೆ, ಇಲ್ಲಿ ನೋಡಿ, ಬಂಡೀಪುರ ಹುಲಿ ರಕ್ಷಣಾ ತಾರಣ್ಯಕ್ಕೆ ಕಳೆದ ರವಿವಾರ ಪ್ರಧಾನಮಂತ್ರಿ ಇಲ್ಲಿ ಭೇಟಿ ನೀಡಿ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇಡೀ ದೇಶದಲ್ಲಿ 53 ಹುಲಿ ರಕ್ಷಿತ ತಾರಣ್ಯಗಳು ಏನಿದ್ದಾವೆ, ಅದರಲ್ಲಿ ಆ ಒಂದು 53 ಹುಲಿ ರಕ್ಷಿತಾರಣ್ಯಗಳಲ್ಲಿ 1ನೇ ಸ್ಥಾನ ಮತ್ತು 2ನೇ ಸ್ಥಾನ ಇರ್ತಕ್ಕಂಥದ್ದು. ಆ ಒಂದು 2ನೇ ಸ್ಥಾನದಲ್ಲಿ ನಮ್ಮ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಟಾಪ್ 10ನಲ್ಲಿ ನಮ್ಮ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಬಂಡೀಪುರ ಇಲ್ಲಿ ನೋಡಿ, ದೇಶದಲ್ಲಿರುವ ಎಲ್ಲ ಹುಲಿ ಸಂರಕ್ಷಿತ ಅರಣ್ಯಗಳನ್ನು ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ ಇವ್ಯಾಲ್ಯುಯೇಷನ್ ನಡೆಸಲಾಗ್ತದೆ. ಇದೀಗ ಎಲ್ಲ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿದಿದ್ದು, ಬಂಡೀಪುರ 2ನೇ ಸ್ಥಾನದಲ್ಲಿ ಇಲ್ಲಿ ಇರತಕ್ಕಂಥದ್ದು. ನಾಗರ ಒಳಗೆ 4ನೇ ಸ್ಥಾನ ಇದೆ. ಬಿಳಿಗಿರಿ ರಂಗನ ಬೆಟ್ಟಕ್ಕೆ 6ನೇ ಸ್ಥಾನ ಇದೆ. ನಮ್ಮ ಕರ್ನಾಟಕದಲ್ಲಿ ನೋಡಿ ಇಲ್ಲಿ ಎಷ್ಟು ಬರ್ತಾ ಇದ್ದಾವೆ ಅಂತ. ಭದ್ರಾ ಹುಲಿ ಸಂರಕ್ಷಿತ ಅರಣ್ಯಕ್ಕೆ 9ನೇ ಸ್ಥಾನ ಇದೆ. ಕಾಳಿ ಹುಲಿ ಸಂರಕ್ಷಿತ ಅರಣ್ಯಕ್ಕೆ 10ನೇ ಸ್ಥಾನ ಇದೆ. ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳು ಸಂಖ್ಯೆ ಇರತಕ್ಕಂಥದ್ದು. ಅದಕ್ಕಾಗಿ ಮುಂದೆ ಹೆಚ್ಚಿನದಾಗಿ ಟೂರಿಸಮ್ ನಮ್ಮ ಒಂದು ಕರ್ನಾಟಕದಲ್ಲಿ ಆಗಬಹುದು ಅಂತ ಇಲ್ಲಿ ಅಪ್ಡೇಟನ್ನು ಮಾಡಿಕೊಂಡಿದ್ದಾರೆ. ಇಷ್ಟನ್ನು ಬಿಟ್ಟರೆ ಇನ್ನೇನು ಕೂಡ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದೇನೆ. ಈ ಒಂದು ಹುಲಿಗೆ ಸಂಬಂಧಪಟ್ಟಂತೆ ಏನು ಸಪ್ರೇಟ್ ವಿಡಿಯೋನ ನಾನು ಅಪ್ಲೋಡನ್ನು ಮಾಡ್ತೇನೆ. ಅದನ್ನು ಎಲ್ಲರೂ ಕೂಡ ನೋಡ್ಕೊಂಬಿಡಿ. ಯಾಕೆ ಅಂತಂದರೆ ಈ ರೀತಿಯಾಗಿ ನಾನು ಕರೆಂಟ್ ಅಫೇರ್ಸಲ್ಲಿ ಇದನ್ನು ಹೇಳ್ತೇನೆ. ಆದರೂ ಕೂಡ ಒಬ್ಬೊಬ್ಬರು ವಿದ್ಯಾರ್ಥಿಗಳಿಗೆ ಬರೀ ಹುಲಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ವಿಡಿಯೋ ಇತ್ತಂತಂದರೆ ಅದನ್ನು ಡೈರೆಕ್ಟಾಗಿ ನೋಡಿಬಿಡ್ತಾರೆ. ಅದಕ್ಕಾಗಿ ಅದನ್ನು ಕೂಡ ಹಾಕ್ತೇನೆ, ಇವತ್ತು ಹಾಕ್ತೇನೆ. ಅದನ್ನು ನೀವು ನೋಡ್ಕೊಂಬಿಡಿ. ಓಕೆ, ಇಲ್ಲಿ ಈ ಒಂದು ವಿಡಿಯೋ